ಸೊ ನಮ್ಮ ಡಿ ಬಾಸ್ ದರ್ಶನ್ ಅದು ಸಾಂಗ್ ಮಾಡಿದ್ರಿ, ಮನೆಗೆ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಎಷ್ಟೋ ಜನಕ್ಕೆ ಚಾನ್ಸ್ ಸಿಕ್ಕಿರೋದಿಲ್ಲ. ಎಷ್ಟೋ ಜನ ಅವ್ರ ಮನೆ ಬಾಗಿಲು ಪಾಪ ಕಾಯ್ಕೊಂಡು ಹೋಗ್ತಾರೆ, ಅಂಥದ್ರಲ್ಲಿ ಅವ್ರು ಬಂದು ಎಲ್ಲರೂ ಮಾತಾಡ್ಸಿ ಕಳಿಸ್ತಾ ಇದ್ದಾರೆ, ಅವರಿರೋ ಬಿಸಿಲಿ. ಸೊ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ? ಹೌದು, ನಾನು ಅಂದ್ಕೊಂಡೆ ಅವತ್ತು ಅವರು ಫಸ್ಟ್ ಡೇ ನನಗೆ ಯಾವಾಗ ಬಾ ಹೋಗು ಅಂದ್ರಲ್ಲ, ಅಷ್ಟೇ ಇದು ಸಿಗಲ್ಲ, ಯಾಕೆಂದರೆ ವಿಷಯ ಬೇರೆ ಸಿನಿಮಾದ ಪ್ರಮೋಷನ್ ಗೊತ್ತಿಲ್ಲ, ಈಗ ಅವ್ರಿಗೇನೆ ಗೊತ್ತಿಲ್ಲ ಅವ್ರ ಸಿನಿಮಾದು ಹಿಂಗೇನೆ ನಡೀತಾ ಇದೆ, ಅವ್ರಿಗೆ ಆಗುತ್ತಾರೋ ಇಲ್ವೋ, ಸರ್ ಕೊಡ್ತಾರೋ ಇಲ್ವೋ, ಬ್ಯುಸಿ ಇರ್ತಾರೋ, ಬೇರೆ ಸಿನಿಮಾದು ಶೂಟಿಂಗ್ ಗೀಟಿಂಗ್ ಹೋಗ್ಬಿಡ್ತಾರೋ ಅಂತ ಅಂದ್ಕೊಂಡೆ. ಬಟ್ ನನಗೆ ಅವರು ಕರೆಸಿ ಬೇರೆ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ಬಗ್ಗೆ ನಾನು ಯಾರು ಅಂತ ತಿಳಿಸಿ, ಯಾಕೆಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಅಲ್ಲ, ಎಷ್ಟೋ ಜನ ಗೊತ್ತಿರೋ ನಾನು ಯಾರು, ಇವ್ರು ಕೊರಿಯೋಗ್ರಾಫರ್, ಇವ್ರ ಸಿನಿಮಾ, ನಾನು ಎರಡು ಯಾವ್ಯಾವ ಸಾಂಗ್ ಮಾಡಿದೀನಿ ಅಂತ ಹೇಳಿದ್ರು ಪಾಪ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಪಾಪ. ಎಲ್ಲ ಜನ ಹತ್ರ ಕೇಳಿದ್ದಾರೆ ನಮ್ಮ ಭೂಷಣ್ ಮಾಸ್ಟರ್ಸ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೀವು ಅಂತ. ಆ ಡಿ ಬಾಸ್ ಅಭಿಮಾನಿಗಳು ನನಗೆ ಸಪೋರ್ಟ್ ಮಾಡ್ತಾರೆ, ಅವರ ಸೆಲೆಬ್ರಿಟಿಗಳು, ಡಿ ಬಾಸ್ ಸೆಲೆಬ್ರಿಟೀಸ್ ಅವರೆಲ್ಲ, ಅವರೆಲ್ಲ ನನಗೆ ಅಂತಲ್ಲ, ಒಬ್ಬರು ಹೊಸಬ್ರು ಸಿನಿಮಾಗೆಲ್ಲ ನಾನು ನಮ್ಮದು ಟ್ರಿಲ್ಲರ್ ಎಲ್ಲ ರಿಲೀಸ್ ಆಗಿದ್ದಿಲ್ಲ, ಅದರಲ್ಲಿ ಸುಮಾರು ಕಮೆಂಟು ಆಲ್ ದಿ ಬೆಸ್ಟ್ ಡಿ ಬಾಸ್ ಫ್ಯಾನ್ಸ್ ಅಂತ, ಫ್ರಮ್ ಡಿ ಬಾಸ್ ಫ್ಯಾನ್ ಆ ಅಧ್ಯಕ್ಷರು ಇದು ಅದು ಅಂತ ಸುಮಾರು ಕಮೆಂಟ್ಗಳಿದೆ. ನನಗೆ ಅದು ನೋಡಿನೇ ಖುಷಿ ಆಯ್ತು. ಅಂದರೆ ಡಿ ಬಾಸ್ ಫ್ಯಾನ್ಸ್ ಒಂದ್ಸಲಿ ಒಬ್ರು ಯಾರನ್ನ ಅವ್ರು ಹೇಳಿದ್ದಾರೆ ಅಂದಮೇಲೆ ಅವ್ರನ್ನ ಕೈ ಬಿಡಲ್ಲ ಅಂತ ಅಲ್ಲ, ಅದರಲ್ಲಿ ಎಕ್ಸಾಂಪಲ್ ಫ್ಯಾನ್ಸ್ ಹಂಗೆ ಇದ್ದಾರೆ, ಯಾರು ಕೈ ಬಿಡಲ್ಲ. ಅದು 23 ತಾರೀಕು 24 25 ಮೂರು ದಿನ ಥಿಯೇಟರ್ಲಿರುತ್ತಲ್ಲ ಅವತ್ತು ಗೊತ್ತಾಗುತ್ತೆ. ನಾನು ಇಲ್ಲಿಂದಾನೆ ಥ್ಯಾಂಕ್ಸ್ ಟು ಡಿ ಬಾಸ್. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು. ನಾನು ನಿಮ್ಮನ್ನ ಮೀಟ್ ಮಾಡಲಿಲ್ಲ, ಬಟ್ ಥ್ಯಾಂಕ್ ಯು. ಹೌದು, ನಾನು ಅಂದ್ಕೊಂಡೆ ಅವತ್ತು ಅವರು ಫಸ್ಟ್ ಡೇ ನನಗೆ ಯಾವಾಗ ಬಾ ಹೋಗು ಅಂದ್ರಲ್ಲ, ಅಷ್ಟೇ ಇದು ಸಿಗಲ್ಲ, ಯಾಕೆಂದರೆ ವಿಷಯ ಬೇರೆ ಸಿನಿಮಾದು ಪ್ರಮೋಷನ್ ಗೊತ್ತಿಲ್ಲ, ಈಗ ಅವ್ರಿಗೇನೆ ಗೊತ್ತಿಲ್ಲ ಅವ್ರ ಸಿನಿಮಾದು ಹಿಂಗೇನೆ ನಡೀತಾ ಇದೆ, ಅವ್ರಿಗೆ ಆಗುತ್ತಾರೋ ಇಲ್ವೋ, ಸರ್ ಕೊಡ್ತಾರೋ ಇಲ್ವೋ, ಬ್ಯುಸಿ ಇರ್ತಾರೋ, ಬೇರೆ ಸಿನಿಮಾದು ಶೂಟಿಂಗ್ ಗೀಟಿಂಗ್ ಹೋಗ್ಬಿಡ್ತಾರೋ ಅಂತ ಅಂದ್ಕೊಂಡೆ. ಬಟ್ ನನಗೆ ಅವರು ಕರೆಸಿ ಬೇರೆ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ಬಗ್ಗೆ ನಾನು ಯಾರು ಅಂತ ತಿಳಿಸಿ, ಯಾಕೆಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಅಲ್ಲ, ಎಷ್ಟೋ ಜನ ಗೊತ್ತಿರೋ ನಾನು ಯಾರು, ಇವ್ರು ಕೊರಿಯೋಗ್ರಾಫರ್, ಇವ್ರ ಸಿನಿಮಾ, ನಾನು ಎರಡು ಡ್ಯಾನ್ಸ್, ಯಾವ್ಯಾವ ಸಾಂಗ್ ಮಾಡಿದೀನಿ ಅಂತ ಹೇಳಿದ್ರು ಪಾಪ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಪಾಪ. ಪಾಪ ಎಲ್ಲ ಜನ ಹತ್ರ ಕೇಳಿದ್ದಾರೆ ನಮ್ಮ ಭೂಷಣ್ ಮಾಸ್ಟರ್ಸ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನೀವು ಅಂತ. ಆ ಡಿ ಬಾಸ್ ಅಭಿಮಾನಿಗಳು ನನಗೆ ಸಪೋರ್ಟ್ ಮಾಡ್ತಾರೆ, ಅವರ ಸೆಲೆಬ್ರಿಟಿಗಳು, ಡಿ ಬಾಸ್ ಸೆಲೆಬ್ರಿಟೀಸ್ ಅವರೆಲ್ಲ, ಅವರೆಲ್ಲ ನನಗೆ ಅಂತಲ್ಲ, ಒಬ್ಬರು ಹೊಸಬ್ರು ಸಿನಿಮಾಗೆಲ್ಲ ನಾನು ನಮ್ಮದು ಟ್ರಿಲ್ಲರ್ ಎಲ್ಲ ರಿಲೀಸ್ ಆಗಿದ್ದಿಲ್ಲ, ಅದರಲ್ಲಿ ಸುಮಾರು ಕಮೆಂಟು ಆಲ್ ದಿ ಬೆಸ್ಟ್ ಡಿ ಬಾಸ್ ಫ್ಯಾನ್ಸ್ ಅಂತ, ಫ್ರಮ್ ಡಿ ಬಾಸ್ ಫ್ಯಾನ್ ಆ ಅಧ್ಯಕ್ಷರು ಇದು ಅದು ಅಂತ ಸುಮಾರು ಕಮೆಂಟ್ಗಳಿದೆ. ನನಗೆ ಅದು ನೋಡಿನೇ ಖುಷಿ ಆಯ್ತು. ಅಂದರೆ ಡಿ ಬಾಸ್ ಫ್ಯಾನ್ಸ್ ಒಂದ್ಸಲಿ ಒಬ್ರು ಯಾರನ್ನ ಅವ್ರು ಹೇಳಿದ್ದಾರೆ ಅಂದಮೇಲೆ ಅವ್ರನ್ನ ಕೈ ಬಿಡಲ್ಲ ಅಂತ ಅಲ್ಲ, ಅದರಲ್ಲಿ ಎಕ್ಸಾಂಪಲ್ ಫ್ಯಾನ್ಸ್ ಹಂಗೆ ಇದ್ದಾರೆ, ಯಾರು ಕೈ ಬಿಡಲ್ಲ. ಅದು 23 ತಾರೀಕು 24 25 ಮೂರು ದಿನ ಥಿಯೇಟರ್ಲಿರುತ್ತಲ್ಲ ಅವತ್ತು ಗೊತ್ತಾಗುತ್ತೆ. ನಾನು ಇಲ್ಲಿಂದಾನೆ ಥ್ಯಾಂಕ್ಸ್ ಟು ಡಿ ಬಾಸ್. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು. ನಾನು ನಿಮ್ಮನ್ನ ಮೀಟ್ ಮಾಡಲಿಲ್ಲ, ಬಟ್ ಥ್ಯಾಂಕ್ ಯು.